ಹಿಂಗ್ ಇಟ್ಕೊಳ್ಳೋದು ಕೈಯಲ್ಲಿ, ಈ ಕೈನ ಬಿಡ್ಬೇಕು ಈ ಕೈನ ಬಡಿಬೇಕು ಹಿಂಗೆ ಲೋಟ ಹಾಕೊಂಡ್ ಮಾಡ್ಕೋಬಹುದು. ಲೋಟನ ಹಾಕ್ಬಿಟ್ಟಾರ ಯಾರಾದ್ರು ನೀರು ಹೆಂಗಸರು ತಲೆಯಲ್ಲಿ ಏನೆಲ್ಲ ಇರ್ತವೆ, ಸಗಣಿ ಜಡಿ ಮಣ್ಣು ಅಷ್ಟೊಂದು ಇರ್ತೈತ ಅಲ್ವಾ, ಒಗ್ಗರಣೆ ಹಾಕಿಲ್ವಲ್ಲ ಅದಕ್ಕೆ ತಟ್ಟೆಲೇನೆ ಮಿಕ್ಸ್ ಮಾಡ್ಕೊತಾರಷ್ಟೇ. ಬಸ್ಸಾರು ನಾಳೆ ನಮ್ಮ ಶ್ರೀಮತಿಯವರು ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡ್ತಾರಂತೆ. ಆ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದ್ ಮುಂಚೆ ನಿಮ್ಮೆಲ್ಲರಿಗೂ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋರಿಗೆ ಮುಂದೆ ಒಂದು ಟಿಪ್ಸ್ ಕೊಡ್ತಾರಂತೆ, ಅದೇನು ಟಿಪ್ಸು ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈಗ ನಮ್ಮ ಶ್ರೀಮತಿಯವರು ಆ ಟಿಪ್ಸ್ ಏನು ಅಂತ ಹೇಳ್ತಾರೆ. ನಾನು ಫಸ್ಟು ಒಂದು ಪಂಚೆ ಬಟ್ಟೆನ ತಗೋತೀನಿ. ಪಂಚೆ ಬಟ್ಟೆನೆ ಅಂತಲ್ಲ, ನೀವು ಯಾವ್ದಾದ್ರು ಒಂದು ಬಟ್ಟೆ ತಗೋಬೋದು, ಕಾಟನ್ ಬಟ್ಟೆ ಆದರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ನೀವು ಯಾವ ಬಟ್ಟೆ ತಗೊಂಡ್ರು ನಡೆಯುತ್ತೆ. ಆದ್ರೆ ನಾನು ಕಾಟನ್ ಬಟ್ಟೆನೆ ತಗೊಂಡಿದ್ದೀನಿ. ಕಾಟನ್ ಬಟ್ಟೆ ಆದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಈಗ ನಾನು ನಮ್ಮ ಮನೇಲಿ ನುಗ್ಗೆ ಸೊಪ್ಪು ಕಿತ್ಕೊಬರೋದು ಕೇಳಿದ್ದೆ. ನುಗ್ಗೆ ಸೊಪ್ಪು ಕಿತ್ಕೊಂಡ್ ಬಂದಿದ್ದಾರೆ ನೋಡ್ರಿ. ನುಗ್ಗೆ ಸೊಪ್ಪು ಕಿತ್ಕೊಬರೋದು ಕೇಳಿದ್ರು ನಮ್ಮ ಶ್ರೀಮತಿಯವರು, ನೆನ್ನೆ ಹೇಳಿದ್ರು, ನೆನ್ನೆ ನಾನು ಮರ್ತೋಗ್ಬಿಟ್ಟೆ ಒಂದ್ ಹತ್ರ ಇಂದ ಬರ್ಬೇಕಾದ್ರೆ, ಇವತ್ತು ಕಿತ್ಕೊ ಬಂದಿದ್ದೀನಿ. ನಾಳೆ ನುಗ್ಗೆ ಸೊಪ್ಪಿನ ಸಾರ್ ಮಾಡ್ತಾರೆ. ಇವತ್ತಂತೂ ಇವತ್ತೇ ಮಾಡೋಕೆ ಆಗಲ್ಲ. ಬೆಳಗ್ಗೆ ಎಲ್ಲ ಕಿತ್ಕೊ ಬಂದಿರೋದು ನುಗ್ಗೆ ಸೊಪ್ಪು ಸಂಜೆ, ಬೆಳಗ್ಗೆ ಕಿತ್ಕೊ ಬಂದಿರ ಬೆಳಗ್ಗೆ ಕಿತ್ಕೊ ಬಂದಿರ ಸಂಜೆ ಮಾಡ್ತಿದ್ರು. ಈಗ ಸಂಜೆ ಕಿತ್ಕೊ ಬರೋದ್ರಿಂದ ಬೆಳಗ್ಗೆ ಮಾಡ್ಬೇಕು. ಯಾಕೆ ಅಂದ್ರೆ ಅದು ಸೋಸೋದಕ್ಕೆ ಸುಲಭ ಆಗುತ್ತೆ. ಎಲ್ಲ ಹುಳ ತಿಂದಾಯ್ತಿಯಲೆ, ಸಿಡೆ ಹುಳ ಈ ತರ ಎಲ್ಲ ಇರ್ತೈತೆ, ಹಿಂದೆ ಗೂಡು ಇರ್ತೈತೆ, ಅಂತದೆಲ್ಲ ನೋಡಿ ತೆಗೆದಾಕ್ಬೇಕು. ನೋಡ್ರಿ ಇವಾಗ ತುಂಬಾ ಮುಖ್ಯವಾದ ಟಿಪ್ಸ್ ಕೊಡ್ತಾರೆ. ನುಗ್ಗೆ ಸೊಪ್ಪು ಸೋಸೋದಕ್ಕೆ ಅಥವಾ ನುಗ್ಗೆ ಸೊಪ್ಪು ಬಿಡಿಸೋದಕ್ಕೆ ತುಂಬಾ ಈಸಿ ಆಗಂತ ಟಿಪ್ಸ್ ಇದು. ಅದೇನು ಅಂದ್ರೆ ನಮ್ಮ ಶ್ರೀಮತಿ ಹೇಳ್ತಾರೆ, ನುಗ್ಗೆ ಸೊಪ್ಪನ ಕಿತ್ಕೊ ಬರ್ತಿದಂಗೆನೆ ನಾವು ಸೋಸೋದಕ್ಕೆ ಹೋದ್ರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ತರ ಎಲ್ಲ ಕಡ್ಡಿ ಕಡ್ಡಿ ಬರುತ್ತೆ, ಬಿಡಿಸೋದಿನ ಕಡ್ಡಿ ಬರ್ತದೆ. ಮತ್ತೆ ಈ ಕಡ್ಡಿನೆಲ್ಲ ನಾವು ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಹಿಂಗೆ ಮತ್ತೆ ಕಡ್ಡಿ ಕಡ್ಡಿ ಜಾಸ್ತಿ ಹಾಕುದ್ರೆ ಸಾಂಬಾರು ಕಹಿ ಬರುತ್ತೆ. ನುಗ್ಗೆ ಸೊಪ್ಪಿನ ಸಾಂಬಾರ್ ಅಲ್ವಾ, ಅದರಿಂದ ಕಹಿ ಬರುತ್ತೆ. ಮತ್ತೆ ಸಾಂಬಾರ್ ಚೆನ್ನಾಗಿರಲ್ಲ, ಸೊಪ್ಪೆಲ್ಲ ಟೈಮ್ ಆಗ್ತದೆ, ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿತೈತೆ. ಇಲ್ಲ ನಾವು ಫ್ರೆಶ್ ಆಗಿ ಮಾಡ್ತೀವಿ ಅಂದ್ರೆ ತುಂಬಾ ಟೈಮ್ ತಗೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನುಗ್ಗೆ ಸೊಪ್ಪ ಕಿತ್ಕೊ ಬಂದ್ಬಿಟ್ಟು ಎಲ್ಲ ಉಳುಕೆಲ್ಲ ನೋಡ್ಬಿಟ್ಟು ಸೋಸ್ಬಿಟ್ಟು ಎಲ್ಲ ಸೋಸ್ಬಿಟ್ಟು ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ, ಕಾಟನ್ ಬಟ್ಟೆ ಎಲ್ಲ ಯಾವ ಬಟ್ಟೆ ಸಿಗುತ್ತೋ ಆ ಬಟ್ಟೆಲಿ ಈ ರೀತಿ ಸುತ್ತಬಿಟ್ಟು ಇಟ್ಟರೆ ನುಗ್ಗೆ ಸೊಪ್ಪು ಬೆಳಿಗ್ಗೆ ಅಷ್ಟಕ್ಕೆ ಹಿಂಗ್ ಇಟ್ಕೊಂಡು ಹಿಂಗ್ ಕಡ್ಡಿ ಇರುತ್ತಲ್ಲ ಈ ತರ ಕಡ್ಡಿ ಇರುತ್ತಲ್ಲ, ಈ ಕಡ್ಡಿ ಇಟ್ಕೊಂಡು ಹಿಂಗ್ ಅಂದ್ರೆ ಸಾಕು, ಬರೇ ಎಲೆನೆ ಅದು ಕಾವತ್ತಿ ಎಲ್ಲ ಉದುರಿರ್ತೈತೆ. ಎಲೆ ಎಲೆ ಹಂಗೆ ಬಿಟ್ಕೊಂಡಿರ್ತೈತೆ, ಅದನ್ನೇ ಇಟ್ಕೊಂಡಿರುತ್ತೆ, ಅದೇ ಹಂಗೆ ಉದುರುತ್ತೆ. ಕಡ್ಡಿ ಬರಲ್ಲ, ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಬೆಳಗ್ಗೆ ಸಾಂಬಾರ್ ಮಾಡ್ತೀವಿ ಅಂದ್ರೆ ಸಂಜೆ ಕಿತ್ಕೊ ಬಂದು ಸುತ್ತಿಡ್ಬೋದು, ಇಲ್ಲ ಮಿನಿಮಮ್ ಅಂದ್ರು ಒಂದ್ ನಾಲ್ಕು ಗಂಟೆ ಸುತ್ತಿಕ್ಕಿದ್ರು ಸಾಕಾಗುತ್ತೆ. ಅದೆಲ್ಲ ಎಲೆ ಬಿಟ್ಕೊಳುತ್ತೆ ನುಗ್ಗೆ ಸೊಪ್ಪಿಂದು. ನೋಡಿ ನಾನು ಎಷ್ಟು ನೀಟಾಗಿ ಸುತ್ತಿಟ್ಬಿಟ್ಟಿದೀನಿ. ಇನ್ ಬೆಳಗ್ಗೆ ಇದನ್ನ ತೆಗಿಯೋದು ಸಾಂಬಾರ್ ಮಾಡೋದಕ್ಕೆ, ಕೊಡಬೋದ್ರೆ ಸಕ್ಕಡ್ಡಿ ಇಟ್ಕೊಂಡು ಎಲ್ಲ ಎಲೆ ಇಟ್ಕೊಂಡು ಕೊಡಬೋದ್ರೆ ಸಾಕು, ಎಲ್ಲ ಉದುರುತ್ತೆ. ನುಗ್ಗೆ ಸೊಪ್ಪು ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಇದು ನಮ್ಮ ಶ್ರೀಮತಿ ಅವ್ರ ಕಡೆಯಿಂದ ನಿಮ್ಗೆ ಟಿಪ್ಸ್. ನೆಕ್ಸ್ಟ್ ನೀವೇನಾದ್ರೂ ನುಗ್ಗೆ ಸೊಪ್ಪು ಮಾಡಿ ಸಾಂಬಾರ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ಬಹುದು, ಈಸಿ ಆಗುತ್ತೆ. ಈಗ ಬೆಳಿಗ್ಗೆ ಆಗಿದೆ, ನಮ್ಮ ಶ್ರೀಮತಿಯವರು ಸೊಪ್ಪನ್ನ ಸೋಸಿ ರೆಡಿ ಮಾಡ್ಕೋತಾವ್ರೆ ಸಾಂಬಾರ್ಗೆ. ರೆಡಿ ಮಾಡ್ಕೋಬೇಕು, ತೋರ್ಸೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತಿದ್ದೀನಿ. ಸೊಪ್ಪು ನಿನ್ನೆ ಸಾಯಂಕಾಲ ಸುತ್ತಿಕ್ಕಿದ್ರಲ್ಲ, ಸುತ್ತಿಕ್ಕಿರೋದ್ ಹಂಗೇ ಇವೆ. ಈಗ ನಾನು ಸುತ್ತಿಕ್ಕಿರೋದನ್ನ ತೆಗಿತೀನಿ. ಹೆಂಗ್ ಉದುರುತ್ತೆ ಸೊಪ್ಪೆಲ್ಲ ಕೆಳಗೆ ಉದುರುತ್ತಾ ಐತೆ, ಕೊಡೋದ್ರೆ ಸಾಕು. ಕಡ್ಡಿ ಬರಲ್ಲ, ಬರೇ ಎಲೆ ಎಲೆ ಮಾತ್ರ ಉದುರುತ್ತೆ. ಎಲ್ಲೋ ಒಂದೊಂದು ಸೊಪ್ಪು ಇರ್ತೈತೆ, ಕಚ್ಕೊಂಡಿರ್ತದೆ, ಅದನ್ನ ನಾವು ಕೈಯಲ್ಲೇನೆ ಬಿಡಿಸ್ಕೋಬಹುದು. ಎಲ್ಲೋ ಒಂದೊಂದು ಸೊಪ್ಪು ಇರ್ತೈತೆ ನೋಡ್ರಿ, ಇದ್ರಾಗಂತೂ ಏನು ಇಲ್ಲ, ಎಷ್ಟು ನೀಟಾಗಿ ಉದುರತ್ತೆ. ನಾವು ಹಂಗೆ ಬಿಡಿಸ್ಬೇಕು ಅಂದ್ರೆ ತುಂಬಾನೇ ಟೈಮ್ ಆಗ್ತದೆ. ಈಗ ಇದ್ರಲ್ಲೂ ಎಲ್ಲ ಒಂದೊಂದ್ ಇದೆಯಲ್ವಾ, ಇದನ್ನೆಲ್ಲ ಬಿಡಿಸ್ಕೋಬೇಕು ಸೊಪ್ಪನ.
ನೋಡ್ರಿ ಎಲ್ಲ ಕಡ್ಡಿ ಎಲ್ಲ ತೆಗ್ದಾಕವ್ರೆ, ಇದ್ರಲ್ಲಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದೈತೆ. ಕಡ್ಡಿ ಇರುತ್ತೆ ಈ ತರದ್ದು, ಚಿಕ್ಕ ಚಿಕ್ಕದ ಕಡ್ಡಿ ಇರುತ್ತೆ, ಅಲ್ಲೊಂದಲ್ಲ ಚಿಕ್ಕ ಕಡ್ಡಿ ಇದೆ ಸೊಪ್ಪು ಮಧ್ಯೆ, ಅದನ್ನೆಲ್ಲ ತೆಗ್ದಾಕಿ ಕ್ಲೀನ್ ಮಾಡ್ಕೋಬೇಕು. ಅದ ಹಿಂಗೆ ಹಿಂಗೆ ಕೊಡಬೇಕು, ಏನ ಕೊಡ್ಬೋದ ಏನದು ಕೊಡಬೇಕು. ಹ್ಮ್ ಅದಾಮೇಲೆ ಹೌದಾ, ಇನ್ನು ಇದ್ರಲ್ಲಿ ಏನಾದ್ರೂ ಉಳುಕೆಲೆ ಆ ತರದ್ ಎಲೆ ಇರುತ್ತಲ್ಲ ಆ ತರದ್ದು ಹಣ್ಣಾಗಿರುವ ಎಲೆ ಆ ತರ ಏನಾದ್ರು ಇದ್ರೆ ನೋಡ್ಕೋಬೇಕು. ನೋಡ್ರಿ ಇಲ್ಲ ಐತೆ ಒಂದು, ಇಲ್ಲೊಂದೈತ್ ನೋಡ್ರಿ ಹಣ್ಣೆಲೆ ಹಣ್ಣೆಲೆ. ಹ್ಮ್ ಒಂದೊಂದು ಹಣ್ಣೆಲೆ ಇರ್ತವೆ, ಇಂತ ಎಲ್ಲ ತೆಗ್ದಾಕ್ಬೇಕು ನೋಡ್ಕೊಂಡು. ಮತ್ತೆ ಸೀಡೆ ಇರುತ್ತೆ. ಹ್ಮ್ ಮತ್ತೆ ಇದು ಮೊಟ್ಟೆ ಅಂತ ಇರ್ತಾವ ಅದು ನೋಡ್ಬೇಕು. ಸೋಸ್ ಅವಾಗಲೇ ನೋಡ್ತೀವಿ ಒಂದ್ಸಲ ಸೋಸ್ ಬೇಕಾದ್ರೆ, ನಾವು ಕೈ ಕೈ ಕಿತ್ಕೊಂಡ್ ಬಂದಿರ್ತೀವಲ್ವಾ ಅವಾಗ್ಲೇ ಒಂದ್ಸರಿ ಹಿಂದೆ ಮುಂದೆ ಎಲ್ಲ ನೋಡ್ಬಿಟ್ಟೆ ಸುತ್ತಿರ್ತೀವಿ. ಯಾಕಂದ್ರೆ ಈ ತರ ಸೊಪ್ಪೆಲ್ಲ ಬಿಡಿಸಿದ್ದಾದ್ಮೇಲೆ ಹುಡ್ಕ ತುಂಬಾ ಕಷ್ಟ ಆಗ್ತಾವೆಲ್ಲ. ಆದ್ರೂ ಒಂದ್ಸಲ ಒಂದ್ಸಲ ಕೊಡವಿ ಕ್ಲೀನ್ ಮಾಡಿದ್ರೆ, ಒಂದ್ಸರಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದ್ಸರಿ ಅಷ್ಟೇ. ಹ್ಮ್ ಕಡ್ಡಿ ಏನಿಲ್ಲ. ಇವಾಗ ಒಂದ್ಸಲ ತಪ್ಪ ತಪ್ಪ ಬಡಿತಾರ ನೋಡ್ರಿ ಅಜ್ಜಿ ಕಾಲದಿದು. ಈಗ ಹಿಂಗೆ ಹಿಂಗ್ ಬಡಿಯೋದು ಎಲ್ಲ ಹಿಂಗ್ ಇಟ್ಕೊಳ್ಳೋದು ಕೈಯಲ್ಲಿ, ಈ ಕೈನ ಬಿಡ್ಬೇಕು ಈ ಕೈನ ಬಡಿಬೇಕು. ಬಡಿದೊಳ್ಳ ಬಡಿ ಹಿಂಗ್ ಇಟ್ಕೊಳ್ಳೋದು ಹಿಂಗ್ ಬಡಿಯೋದು. ಮಾಮೂಲಿ ನೀನ್ ಬರ್ದಂಗ್ ಬಡಿಬೇಕು, ತೋರ್ಸೋದೇನ್ ಬೇಡ. ಹ್ಮ್ ಹಿಂಗ್ ಬಡಿಯೋದ್ರಿಂದ ಏನ್ ಉಪಯೋಗ ಏನ್ ಪ್ರಯೋಜನ ಹೇಳ? ಹಿಂಗ್ ಬಡಿಯೋದ್ರಿಂದ ಸೊಪ್ಪಲ್ಲಿ ಏನಾದ್ರು ಚಿಕ್ಕ ಚಿಕ್ಕ ಹುಳ ಆತರ ಏನಾದ್ರು ಇದ್ರೆ ಕೆಳಗಡೆ ತಡ್ಡಕ್ ಬಿಟ್ಬಿಡುತ್ತೆ. ಹೌದಾ? ಹುಳ ಅಥವಾ ನುಗ್ಗೆ ಸೊಪ್ಪಿನಿಂದ ಏನಾದ್ರು ಬಿಳಿ ಮೊಟ್ಟೆ ಆತರ ಏನಾದ್ರು ಇರುತ್ತಲ್ವಾ ಅದೆಲ್ಲ ಹಿಂಗ್ ಕೊಡೋದ್ರಿಂದ ಕೆಳಗ್ ಬಿದ್ಬಿಡುತ್ತೆ. ಹೌದಾ? ಇದು ಯಾರು ಹೇಳ್ಕೊಟ್ಪಾಠ? ಇದು ಒಂದ್ ಅಜ್ಜಿ ಹೇಳ್ಕೊಟ್ಪಾಠ, ಅಜ್ಜಿ ಕಲಿಸಿದ ಪಾಠಗಳು. ಬೆವರ್ಕೋಬೇಕು, ಬೆವರ್ಕೊಂಡು ನುಗ್ಗೆ ಸೊಪ್ಪಲ್ಲಿ ಮಾಮೂಲಿ ಬೇರೆ ಸೊಪ್ಪ ಇರುತ್ತಲ್ವಾ ಆ ಸೊಪ್ಪಲ್ಲಿ ಮಣ್ಣು ಎಲ್ಲ ಇರುತ್ತೆ, ಆತರ ನುಗ್ಗೆ ಸೊಪ್ಪಲ್ಲಿ ಮಣ್ಣೇನು ಇರಲ್ಲ, ಧೂಳು ಇರುತ್ತೆ ಅಂತ ತೊಳಿತಾ ಇದ್ದೀನಿ. ನೀರೈಸ್ಬೇಕು ಮಣ್ಣು ಕಿತ್ತು, ಅದು ಮಣ್ಣಲ್ಲೆಲ್ಲ ಇಡ್ತಾರಲ್ಲ ನೆಲದಲ್ಲೆಲ್ಲ ಕಿತ್ತು ಸೀಡ್ ಕಟ್ಟಕ್ಕೆಲ್ಲ, ಕಿತ್ ಕಿತ್ ಹೊಲದಲ್ಲಿ ಇಟ್ಟಿರ್ತಾರೆ ಸೀಡ್ ಕಟ್ಟಕ್ಕೆಲ್ಲ, ಅದು ಮಣ್ಣು ಜಾಸ್ತಿ ಇರುತ್ತೆ, ಜಾಸ್ತಿ ನೀರ್ ಹಾಕೊಂಡು ನೀಟಾಗಿ ಒಂದ್ ಎರಡರಿಂದ ಮೂರ್ ಸರಿ ತೊಳ್ಕೊಬೇಕು. ಎರಡ್ ಸಲ ಮೂರ್ ಸಲ ತೊಳಿಬೇಕು. ಇದು ನುಗ್ಗೆ ಸೊಪ್ಪಲ್ವಾ, ನುಗ್ಗೆ ಸೊಪ್ಪಲ್ಲಿ ಮಣ್ಣೇನಿರಲ್ಲ, ಧೂಳು ಇರುತ್ತಷ್ಟೇ. ಮತ್ತಿನ್ನೊಂದ್ ಗೊತ್ತಾ, ನುಗ್ಗೆ ಸೊಪ್ಪನ್ನ ಇವಾಗ ನೀನ್ ತೊಳಿತಿದ್ಯಾ, ಮುಂಚೆ ತೊಳಿತಿರ್ಲಿಲ್ಲ. ನಮ್ಮ ಅಜ್ಜಿ ಕಾಲದಲ್ಲಿ ನುಗ್ಗೆ ಸೊಪ್ಪು ತೊಳಿತಾ ಇರ್ಲಿಲ್ಲ. ಹೌದು, ಯಾಕೆ ನನಗೂ ಗೊತ್ತಿಲ್ಲ ಯಾಕೆ ಅಂತ. ಅವ್ರು ತೊಳಿತಿರ್ಲಿಲ್ಲ ಇತ್ತೀಚೆಗೆ, ನಾನು ಕೇಳ್ದೆ ಯಾರು ಹೇಳಲಿಲ್ಲ ಯಾಕೆ ಅಂತಾನೇ ಗೊತ್ತಿಲ್ಲ ನಮ್ಗೆ. ಅವಾಗ ತೊಳಿತಾ ಇರ್ಲಿಲ್ಲ, ಇತ್ತೀಚೆಗೆ ಇವರು ತೊಳೆದು ಅಡುಗೆ ಮಾಡೋದ ರೂಢಿ ಮಾಡ್ಕೊಂಡವ್ರೆ. ಅದ್ ಯಾಕೆ ಅಂತ ನಮಗ್ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನ್ ಯಾಕೆ ತೊಳಿತೀನಿ ಅಂದ್ರೆ ಅದೇ ಹೇಳಿದ್ನಲ್ವ, ನುಗ್ಗೆ ಸೊಪ್ಪಲ್ಲಿ ಧೂಳು ಇರುತ್ತೆ ಅಂತ ಹೇಳ್ಬಿಟ್ಟು ತೊಳಿತೀನಿ ಅಷ್ಟೇ. ಈಗ ಮಾಡ್ತಿರೋಂತ ನುಗ್ಗೆ ಸೊಪ್ಪಿನ ಸಾರು ಹಳ್ಳಿ ಹಳ್ಳಿ ಶೈಲಿ, ಎಣ್ಣೆ ಗಿಣ್ಣೆ ಏನು ಬಳಸಲ್ಲ ಇದಕ್ಕೆ, ಒಗ್ಗರಣೆ ಎಲ್ಲ ಹಾಕಲ್ಲ. ಹಾಕ್ಬೋದು ಆದ್ರೆ ನಾವ್ ಹಾಕಲ್ಲ. ಹಳ್ಳಿ ಶೈಲಿನಲ್ಲಿ ಮಾಡೋವಂಥದ್ದು ಸೊಪ್ಪಿಗೆ ಸಾಂಬಾರ್ಗೆಲ್ಲ ಒಗ್ಗರಣೆ ಹಾಕ್ತಾರೆ, ಹಳ್ಳಿಯಲ್ಲೂ ಹಾಕ್ತಾರೆ, ಇವ ಅವಾಗ್ಲೂ ಆಗ್ತಾ ಇದ್ರು ಇವಾಗ್ಲೂ ಆಗ್ತಾರೆ. ಹೌದಾ? ಆದ್ರೆ ನಾವಿವಾಗ ಜಾನೆಗೆ ಹುಷಾರಿಲ್ವಲ್ಲ, ಅದಕ್ಕೋಸ್ಕರ ಹಾಕಲ್ಲ. ಹುಷಾರಾಗಿದ್ದಾಳೆ ಇವಾಗ, ಹುಷಾರಾಗಿದ್ದಾಳೆ, ಆದ್ರೂ ಇನ್ನೂ ಒಂದಿನ ಬೇಡ ಅಂತ. ಇನ್ನೊಂದ್ ಎರಡು ದಿನ ಎಣ್ಣೆದೇನು ತಿನ್ಬಾರ್ದು, ಎಣ್ಣೆ ಪದಾರ್ಥ ಬೇಡ ಮತ್ತೆ ಕಾಣಿಸ್ಕೊಬಿಟ್ರೆ ಅಂತ. ಆಮೇಲೆ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನುಗ್ಗೆ ಸೊಪ್ಪು ಬೇಕು. ಆಮೇಲೆ ಅದಕ್ಕೆ ಸಾಂಬಾರ್ ಮಾಡೋದಕ್ಕೆ ಇನ್ನೂ ಏನೇನು ಬೇಕು ಅಂದರೆ ನೋಡ್ರಿ, ನುಗ್ಗೆ ಸೊಪ್ಪಿನ ಜೊತೆ ತೊಗರಿಬೇಳೆ ಬೇಕು, ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಇಷ್ಟು ಬೇಕು. ಆಮೇಲೆ ಇದು ತೊಗರಿಬೇಳೆ ಬದಲು ಬೇರೆ ಏನಾದರೂ ಬೆಳೆ ಹಾಕ್ಬೋದಾ? ಅವರೇಬೇಳೆ ತೊಗರಿಬೇಳೆ ಬದಲು ಅವರೇ ಬೇಳೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಇನ್ನು ತೊಗರಿಬೇಳೆ ನುಗ್ಗೆ ಸೊಪ್ಪಿನ ಸಾರ್ಗಿಂತ ಅವರೇ ಬೇಳೆ ನುಗ್ಗೆ ಸೊಪ್ಪಿನ ಸಾರ್ ಇನ್ನೂ ಸೂಪರ್ ಆಗಿರುತ್ತೆ. ನಿಮ್ಗೇನಾದ್ರೂ ಅವರೇ ಬೇಳೆ ಸಿಕ್ಕಿದ್ರೆ ಅವರೇ ಬೇಳೆ ಹಾಕೊಂಡು ಮಾಡಿ ನುಗ್ಗೆ ಸೊಪ್ಪಿನ ಜೊತೆ, ಸಖತ್ತಾಗಿರ್ತೈತೆ. ಬೇಕಾದ್ರೆ ಮುಂದಿನ ವ್ಲಾಗಲ್ಲಿ ಯಾವಾಗಾದ್ರೂ ಅವರೇ ಬೇಳೆ ನುಗ್ಗೆ ಸೊಪ್ಪನ್ನ ಹಾಕಿ ಸೊಪ್ಪಿನ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಈಗ ನಾನು ಫಸ್ಟ್ ತೊಗರಿಬೇಳೆನ ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ. ಇದು ನೋಡ್ರಿ ಇಲ್ಲಿ ಬೇಳೆ ಹಾಕು ನೋಡ್ರಿ, ಇದು ಮನೆ ಬೇಳೆ, ನಮ್ಮ ಮನೆಯಲ್ಲೇ ಮಾಡಿರೋ ಬೇಳೆ, ಬೆಳೆದಿರೋ ಬೇಳೆ, ನಾವು ಹೋದ ವರ್ಷ ಬೆಳೆದಿದ್ದು ನೋಡ್ರಿ. ಅದಕ್ಕೆ ಸ್ವಲ್ಪ ಒಂದೊಂದು ಸಿಪ್ಪೆ ಸಿಪ್ಪೆ ಐತೆ, ಅಂಗಡಿನಲ್ಲಿ ಆಗಿದ್ರೆ ಪಾಲಿಶ್ ಬೇಳೆ ನೀಟಾಗಿ ಪಾಲಿಶ್ ಇರೋದು, ಸಿಪ್ಪೆ ಇರಲ್ಲ ಮೇಲೆ. ಇದು ಮನೆಯಲ್ಲೇ ಬೆಳೆದಿರೋ ಬೇಳೆ, ಹೋದ ವರ್ಷ
ಅಷ್ಟೊಂದ್ ತೊಗರಿ ಬೇಳೆ ತೊಗರಿ ಕಾಳೆಲ್ಲ ಬೆಳೆದಿದ್ವಿ. ಈ ವರ್ಷ ಒಂದ್ ಹತ್ತು ಸೇರ ಬೆಳೆದಿಲ್ಲ, ರೈತರು ನೋಡ್ರಿ ಮಳೆ ಚೆನ್ನಾಗ್ ಬಂದಾಗ ಬೆಳೆ ಚೆನ್ನಾಗುತ್ತೆ, ಮಳೆ ಇಲ್ಲ ಅಂದ್ರೆ ಬೆಳೆ ಚೆನ್ನಾಗಾಗಲ್ಲ. ರೈತರಿಗೆ ಎಷ್ಟೊಂದು ಸಮಸ್ಯೆಗಳು ಇರ್ತವೆ. ತೊಗರಿ ಬೆಳೆ ಅಷ್ಟೇ, ಈ ತರ ಎಲ್ಲ ಚೆನ್ನಾಗಿ ತೊಳ್ಕೋಬೇಕು. ತೊಗರಿ ಬೆಳೆ ತೊಳೆದಾಯ್ತು, ಎರಡ್ ಸರಿ ತೊಳ್ಕೊಂಡಿದೀನಿ. ಈಗ ನುಗ್ಗೆ ಸೊಪ್ಪನ್ನ ಅದ್ರ ಜೊತೆಗೆ ಹಂಗೆ ಸೇರಿಸ್ಕೊತಾರೆ. ತೊಗರಿ ಬೇಳೆ ತೊಳೆದಿಟ್ಕೊಂಡವ್ರೆ, ಅದಕ್ಕೆ ಅದೇ ಕುಕ್ಕರ್ಗೆ ನುಗ್ಗೆ ಸೊಪ್ಪನ್ನು ತೊಳೆದಿರುವಂತ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊತಾವ್ರೆ. ತೊಗರಿ ಬೇಳೆ ತೊಳ್ಕೊಂಡು ಹಾಗೆ ನುಗ್ಗೆ ಸೊಪ್ಪು ತೊಳೆದು ಸೇರಿಸ್ಕೊಂಡವ್ರೆ, ಅದಕ್ಕೆ ಟೊಮೊಟೋನು ಎರಡು ತೊಳೆದು ಬಿಟ್ಟು ಸೇರಿಸ್ಕೊತಾರೆ. ಟೊಮೊಟೋನು ತೊಳೆದು ಸೇರಿಸ್ಕೊತಾವ್ರೆ. ಅಷ್ಟೇನಾ, ಇನ್ನೇನಾದ್ರೂ ಹಾಕ್ತಾರ? ಅಷ್ಟೇ ಅಷ್ಟೇ. ಈಗ ಈ ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ ನಾನು ನಾಲ್ಕು ಗ್ಲಾಸ್ ಆಗುವಷ್ಟು ನೀರ್ ಹಾಕ್ತೀನಿ. ನೀವು ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೋಬಹುದು. ನಿಮ್ಮ ಮನೇಲಿ ಕಡಿಮೆ ಜನ ಇದಾರೆ ಅಂದ್ರೆ ಕಡಿಮೆ ಸ್ವಲ್ಪ ಮೂರು ಲೋಟ ಹಾಕೊಂಡು, ಎರಡು ಲೋಟ ಎಂಟು ಇಬ್ಬರೇ ಇದಾರೆ ಅಂದ್ರೆ ಎರಡು ಲೋಟ ಹಾಕೊಂಡು ಮಾಡ್ಕೋಬಹುದು. ಲೋಟನ ಹಾಕ್ಬಿಟ್ಟಾರ ಯಾರಾದ್ರೂ? ನೀರು ಲೋಟ ನೀರು ಲೋಟನ ಹಾಕ್ಬಿಟ್ರಿ ಯಾರು ಕುಕ್ಕರ್ ಒಳಕ್ಕೆ, ದಯವಿಟ್ಟು ಎರಡು ಲೋಟ ನೀರ್ ಹಾಕಿ. ಎರಡು ಲೋಟ ಹಾಕ್ಬಿಟ್ರೆ ಆಮೇಲೆ ಸಾಂಬಾರ್ ಆಗಲ್ಲ. ನೋಡಿ ನನ್ನ ನಾಲ್ಕು ಲೋಟ ನೀರ್ ಹಾಕೊಂಡಿದೀನಿ. ನೋಡಿ ಕೌಂಟ್ ಆಮೇಲೆ ಮರ್ತೋದ್ಯಾ? ಇಲ್ಲ ಕರೆಕ್ಟ್ ಆಗಿ ಹಾಕೊಂಡಿದೀನಿ. ಈಗ ಸ್ಟವ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲ್ವಾ? ಇದು ಹಾಕ್ಬೇಕು. ಉಪ್ಪು ಮರ್ತೋಗಿದ್ರು ನಾನು ಹೆಂಚು ಮಾಡಿದೆ ನೋಡ್ರಿ. ಏನಿಲ್ಲ, ನಾನು ಸ್ಟವ್ ಆನ್ ಮಾಡ್ಬಿಟ್ಟು ಹಾಕೋಣ ಅನ್ಕೊಂಡೆ. ಈಗ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ, ನಿಮ್ಮನೇಲಿ ಯಾವ ಉಪ್ಪು ಎಷ್ಟು ರುಚಿ, ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಕೋಬೇಕು ಕರ್ಗಂಗೆನೆ. ಅಷ್ಟೇನಾ? ಇನ್ನೇ ನನ್ನ ಕರೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಅದಕ್ಕೆ ವಿಸಲ್ ವಿಸಲ್ ಹಾಕಿ ಮೂರು ವಿಸಲ್ ಕೂಗಿಸ್ಕೋಬೇಕು. ಮೂರು ವಿಸಲ್ ಬರ್ಬೇಕು ಈಗ ಕುಕ್ಕರ್ ಮೂರು ವಿಸಲ್ ಕೂಗಷ್ಟರಲ್ಲಿ ನಮ್ಮ ಶ್ರೀಮತಿ ಅವರು ಬೇರೆ ಕೆಲಸ ಮಾಡ್ತಾರೆ. ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೋತೀನಿ, ಹಾಗೆ ಹಸಿ ಮೆಣಸಿನಕಾಯಿ ತಗೊಂಡಿದೀನಿ ನಾನು, ಅರ್ಧ ಹಸಿ ಮೆಣಸಿನಕಾಯಿ ತಗೊಂಡಿದೀನಿ. ನಮ್ಮ ಮನೇಲಿ ಸೊಪ್ಪಿನ ಸಾರು ಬಸ್ಸಾಂಬಾರು ಏನಾದ್ರು ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅದಕ್ಕೋಸ್ಕರ, ಹಾಗೆ ಹಸಿ ಮೆಣಸಿನಕಾಯಿನ ಉರ್ಕೋತೀನಿ, ಹಾಗೆ ತೆಂಗಿನಕಾಯಿನ ತುರ್ಕೋತೀನಿ. ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡು ಇಕ್ಕೋತಾರೆ, ಸಿಪ್ಪೆ ಬಿಡಿಸ್ಕೊಂಡು ಹಸಿ ಮೆಣಸಿನಕಾಯಿ ಉರ್ಕೊಂಡು ತೆಂಗಿನಕಾಯಿನ ತುರ್ಕೊಂಡು ರೆಡಿ ಮಾಡ್ಕೋತಾರೆ. ಬೆಳ್ಳುಳ್ಳಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಬಿಡ್ತಲ್ಲ, ಫಸಲು ತಂದಾಗ 80 ರೂಪಾಯಿ ಕಾಲು ಕೆಜಿ. ಆಂಟಿ 100 ರೂಪಾಯಿ ಅಂತ ಹೇಳ್ತಾ ಇತ್ತು. ಇವಾಗ 100 ರೂಪಾಯಿ ಆಗಿರ್ಬೇಕಾರೆ ಗೊತ್ತಿಲ್ಲ, 80 ರೂಪಾಯಿ ಕಾಲು ಕೆಜಿ. ನಾನು ಈರುಳ್ಳಿ ತಗೊಂಡಲ್ಲ, 100 ರೂಪಾಯಿಗೆ 4 ಕೆಜಿ ಈರುಳ್ಳಿ. ಬೆಳ್ಳುಳ್ಳಿ ಕೊಡ್ರಿ ಆದರೆ ಎಷ್ಟು ಬೇಕು ಅಂದರು, ಒಂದು 1/2 ಕೆಜಿ ಅಂದರೆ ಅವ್ರು ಹೇಳಿದ್ರು, ಅಪ್ಪ ರೇಟ್ ಇಷ್ಟೊಂದು 1/2 ಕೆಜಿ 80 ರೂಪಾಯಿ ಅಂದರು. ಅದಕ್ಕೆ 1/2 ಕೆಜಿ ಕೊಡ್ರಿ ಅಂದೆ. ಇನ್ನು ಇದು ಖಾಲಿ ಆಗೋಷ್ಟೊತ್ತು ರೇಟ್ ಕಡಿಮೆ ಆಗ್ಬೋದು, ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ. ಇವಾಗ ಈರುಳ್ಳಿನೂ ಅಷ್ಟೇ, ಒಂದೊಂದು ಸಲ ಇಕ್ಕಿದಂಗೆ ರೇಟ್ ಜಾಸ್ತಿ ಆಗ್ತದೆ, ರೇಟ್ ಕಡಿಮೆ ಆಗುತ್ತೆ, ನಮ್ಗೇನು ಗೊತ್ತು ಹಂಗೆ. ಬೆಳ್ಳುಳ್ಳಿ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಯಿತು. ಏನು ಗೊತ್ತಾ, ಇವಾಗೆಲ್ಲ ಜಾತ್ರೆ ಇನ್ನೂ ಜಾಸ್ತಿ ಆಗ್ಬೋದು ಮೋಸ್ಟ್ಲಿ. ಇವಾಗೆಲ್ಲ ಜಾತ್ರೆ ಶುರು ಆಯಿತು, ಜಾತ್ರೆನೆಲ್ಲ ಫುಲ್ಲು ಮರಿ ಗಿರಿ ಮಟನ್ ಚಿಕನ್ ಎಲ್ಲ ಮಾಡ್ಕೊಂಡು ತಿಂತಾರಲ್ಲ ಜನ, ಅದಕ್ಕೆ ಬೆಳ್ಳುಳ್ಳಿ ಬೇಕೇ ಬೇಕಲ್ವಾ ಜಾಸ್ತಿ. ನನಗೆ ಹಂಗೆ ಅನಿಸ್ತೈತೆ. ಥಿಂಕ್ ಮಾಡಬೇಕು, ಥಿಂಕ್ ಮಾಡಿ ಲಿಂಕ್ ಮಾಡಿದ್ದೀನಿ ಅಲ್ಲಿಗೆ, ಜಾತ್ರೆ ಮರಿ ಮಟನ್ನು ಅದಕ್ಕೆ ಬೆಳ್ಳುಳ್ಳಿ, ಅದಕ್ಕೆ ರೇಟ್ ಜಾಸ್ತಿ ಆಗಿರ್ಬೋದು. ಹಿಂಗು ಇರ್ಬೋದು, ಕಡಿಮೆ ಬೆಳೀತಾ ಇರ್ಬೋದು ಇವಾಗ. ಹಂಗೆ ಥಿಂಕ್ ಮಾಡು, ಹಿಂಗೆ ಯಾಕೆ ಥಿಂಕ್ ಮಾಡ್ತೀಯಾ? ಹಂಗೆಲ್ಲ ಕುಟ್ಟಿದ್ರೆ ಸಿಪ್ಪೆ ಬೇಗ ಬಿಡ್ತಿತ್ತೆ, ಸಿಪ್ಪೆ ಬಿಡಿಸ್ಬೋದು ಅದಕ್ಕೆ. ನಮ್ಮ ಕೈಯಲ್ಲಿ ಉಗ್ರಿಲ್ಲ, ಕಟ್ ಮಾಡ್ಕೊಂಬಿಟ್ಟಿದ್ದೀನಿ, ಅದು ಸಿಪ್ಪೆ ಬಿಸಕ್ಕೆ ಬರ್ತಾ ಇಲ್ಲ. ಅವ್ರಿಗೂ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಸಿಪ್ಪೆ ಹಂಗೆ ಐತೆ, ಏನಾಗಲ್ಲ, ಬಸ್ ಸಾಂಬಾರ್ ಅಲ್ವಾ. ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ರು, ಅದರಲ್ಲಿ ಸ್ವಲ್ಪ ಮಾತ್ರ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡವ್ರೆ, ಇಷ್ಟು ಮಿಕ್ಕಿದೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಕ್ಕವ್ರೆ, ಹಸಿಮೆಣಸಿನ್ಕಾಯಿನೂ ಹುರಿದಿಟ್ಟವ್ರೆ. ಈಗ ತೆಂಗಿನಕಾಯಿ ತುರಿತಾವ್ರೆ ನೋಡ್ರಿ, ತೆಂಗಿನಕಾಯಿ ತುರಿತಾವ್ರೆ. ಈಗ ಇದು ತುರಾಮಣಿ ಅಂತೀವಿ ನಮ್ಮ ಕಡೆ, ಈಳಿಗೆ ಮಣಿನೂ ಅಂತೀವಿ, ತುರಾಮಣಿನೂ ಅಂತೀವಲ್ಲಮ್ಮ. ನೋಡ್ರಿ ಈಳಿಗೆ ಮಣಿ ಅಂದ್ರೆ ಹೆಂಗಂದ್ರೆ, ಇದು ಈ ಕಡೆ ತರಕಾರಿ ಹೆಚ್ಚೋದಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಮೇಲೆ ಕಾಯಿ ತುರಿಯೋದಕ್ಕಿರುತ್ತೆ, ತುರಾಮಣಿ ಕಾಯಿ ತುರಿತೀವಲ್ಲ ಅದಕ್ಕೆ ತುರಾಮಣಿ ಅಂತೀವಿ, ಈಳಿಗೆ ಮಣಿನೂ ಅಂತೀವಿ. ಇದು ಕಾಯಿ ತುರಿಯೋದು, ಟು ಇನ್ ಒನ್ ಯೂಸ್ ಆಗೋಂಥದ್ದು. ನಮ್ಮ ಹಳ್ಳಿ ಕಡೆ ಜಾಸ್ತಿ ಎಲ್ಲರ ಮನೇಲೂ ಕುಕ್ಕರು ವಿಸಲ್ ಹೊಡಿತಾ ಐತೆ.
ಕಾಯೆಲ್ಲ ತುರಿದಾಯ್ತು ನಮ್ಮ ಶ್ರೀಮತಿಯವರು. ಕಾಯಿ ತುರಿನೆಲ್ಲ ಮಹಿಳೆ ಮನೆಯಲ್ಲಿ ಮೆತ್ಕೊಂಡಿರ್ತೈತಲ್ಲ ತುರಮಣೆಗೆ, ಅದೆಲ್ಲ ಕ್ಲೀನ್ ಮಾಡ್ಕೊತಾವ್ರೆ. ಕಾಯಿ ನೋಡ್ರಿ ಎಷ್ಟು ನೀಟಾಗಿ ಕಾಯಿ ತುರಿತೈತೆ ಅಂದರೆ ನೋಡ್ರಿ, ಚಿಪ್ಪು ತೆಂಗಿನ ಚಿಪ್ಪು ಮಾತ್ರ ಐತೆ, ತೆಂಗಿನ ತುರಿ ಅಲ್ಲಿದೆ. ಇದರ ಅರ್ಥ ಏನು ಗೊತ್ತಾ ಫ್ರೆಂಡ್ಸ್ ಸ್ನೇಹಿತರೆ, ನೋಡಿ ಗಂಡನ ಕೈಯಲ್ಲಿ ತೆಂಗಿನ ಚಿಪ್ಪು, ಹೆಂಡತಿ ಪಾಲಿಗೆ ಇರೋದು ತೆಂಗಿನ ಉಪ್ಪು ಅಂತ ಅರ್ಥ. ನಾನು ಹೇಳಿದ್ನಲ್ಲ ನಿನ್ನೆ ನಮ್ಮ ಶ್ರೀಮತಿ ಹೇಳ್ಬೇಕಾರೆ ದಾರೆ ಮುಹೂರ್ತ ಒಯ್ಬೇಕಾರೆ ಅಲ್ಲೇಬೇಕಾರೆ ಕೈಯಲ್ಲಿ ಹಿಂಗೆ ಇಡ್ಸಿರ್ತಾರೆ ತೆಂಗಿನ ಅಂತ ಅಂದರೆ ಮದುವೆ ಆದಮೇಲೆ ನಿನ್ನ ಪಾಲಿಗೆ ಚಿಪ್ಪು ಸಿಗುತ್ತಪ್ಪ ಅಂತ. ನೋಡ್ರಿ ಚಿಪ್ಪಿದೆ ನನ್ನ ಕೈಯಲ್ಲಿ, ನಮ್ಮ ಶ್ರೀಮತಿ ಅವರ ಮುಖದಲ್ಲಿ ಸ್ಮೈಲ್ ಇದೆ, ತೆಂಗಿನ ಕೈ ತುರಿ. ನಾನು ಇದನ್ನ ಎರಡು ಭಾಗ ಮಾಡ್ಕೋತೀನಿ. ಯಾಕೆ ಒಂದು ಭಾಗ ಸಾಂಬಾರ್ಗೆ ಈ ತರ ದಪ್ಪ ದಪ್ಪ ಬಂದಿರೋ ತುರಿ ಸ್ವಲ್ಪ ಎಳೆಕಾಯಿ ಸ್ವಲ್ಪ ಎಳೆಕಾಯಿ ಅದಕ್ಕೆ ಒಂದೊಂದು ಹಿಂಗ್ ಬಂದೈತೆ ಅಷ್ಟೇ. ಒಣಕಾಯ ಚೆನ್ನಾಗಿ ನೀಟಾಗಿ ತುರಿ ತುರಿ ಬೀಳೋದು, ಇದನ್ನ ಸಾಂಬಾರ್ ರುಬ್ಬೋದು ಹಾಕೋತಾರೆ ನಂಗೆ ಗೊತ್ತು. ಇನ್ನೊಂದು ಭಾಗನ ಸೊಪ್ಪಿಗೆ ಏನಮ್ಮ ಸೊಪ್ಪಿಗೆ ಹಾಕೋದಕ್ಕೆ ಸೊಪ್ಪಿಗೆ ಹಾಕೋದಕ್ಕೆ ನಾವು ಸೊಪ್ಪಿಗೆ ಒಗ್ಗರಣೆ ಹಾಕಲ್ಲ, ಸೊಪ್ಪಿಗೆ ಒಗ್ಗರಣೆ ಹಾಕ್ಬೋದು ಆದ್ರೆ ನಾವು ಹಾಕಲ್ಲ. ಒಗ್ಗರಣೆ ಹಾಕುವಂತವ್ರು ಎಣ್ಣೆ ಸಾಸಿವೆ ಕರಿಬೇವು ಒಂದ್ ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಸೊಪ್ಪಿಗೆ ಕಾಯಿ ತುರಿ ಎಲ್ಲ ಸೊಪ್ಪು ಬೆಳೆ ಬೇಯಿಸಿರ್ತೀವಲ್ಲ ಬೇಳೆ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಬಹುದು. ನಾವು ಒಗ್ಗರಣೆ ಮಾಡಲ್ಲ, ಅದಕ್ಕೋಸ್ಕರ ಈ ತೆಂಗಿನಕಾಯಿ ಜೊತೆಗೆ ಪಲ್ಲಿಗೆ ಸ್ವಲ್ಪ ಖಾರ ಬೇಕಲ್ವಾ, ಅದಕ್ಕೆ ಒಂದ್ ಚೂರ ಚೂರು ಖಾರ ಪುಡಿ ಉದುರಿಸ್ತೀವಿ ಮೇಲಷ್ಟೇ. ನೋಡಿ ನಮ್ಮ ಶ್ರೀಮತಿ ಅವರು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡವ್ರೆ, ಹಸಿಮೆಣಸಿನಕಾಯಿ ಹುರಿದಿಟ್ಕೊಂಡವ್ರೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡವ್ರೆ, ತೆಂಗಿನಕಾಯಿ ತುರಿನೂ ಎರಡು ಭಾಗ ಮಾಡಿಟ್ಟವ್ರೆ, ಕುಕ್ಕರು ವಿಸಲ್ ಹೊಡೆದೈತೆ ಅದು ಏನಮ್ಮ ಏರೋಗೋದಕ್ಕೋಸ್ಕರ ಕಾಯ್ತಾವ್ರೆ ಸಾಂಬಾರ್ ರುಬ್ಕೊಳೋದಕ್ಕೆ. ಕುಕ್ಕರ್ ಏರೋಯ್ತು ಅದನ್ನೇ ಕಾಯ್ತಾ ಇದ್ರು ನಮ್ಮ ಶ್ರೀಮತಿ ಅವರು. ಹೆಂಗ್ ಬಂದೈತೆ ಏನೇ ಆಯ್ತದ ನೋಡ್ಬೇಕು. ಎಲ್ಲ ಬೆಂದೆ ಚೆನ್ನಾಗಿ, ಟೊಮಾಟೊ ಎಲ್ಲ ಕದ್ರಕೊಂಡು ಹೋಯ್ತಲ್ಲ. ಇದನ್ನ ಇವಾಗ ಏನ್ ಮಾಡ್ಬೇಕು, ಟೊಮಾಟೊ ತೆಗೆದಿಕ್ಕಬೇಕಾ? ಟೊಮಾಟೊ ತಕ್ಕೊಂಡು ಕುಕ್ಕರ್ ಮಿಕ್ಸಿ ಅಲ್ಲ ಏನಿದು ಮಿಕ್ಸಿ ಜಾರ್ ತಗೊಂಡವ್ರೆ, ಮಿಕ್ಸಿ ಹಾಕಲ್ವಾ ಯಾಕೆ ಸುಡುತ್ತೆ ಇದು ಸ್ವಲ್ಪ ಬಿಸಿ ಹಾಕ್ಬಾರ್ದ ಅದಕ್ಕೆ ಅವ್ರಿಗೆ ಒಂದು ತಟ್ಟೆಗೆ ತೆಗೆದಿಟ್ಕೊಡ್ತಾರೆ ಸಪ್ರೇಟ್ ಆಗಿ ತಪ್ಪಲೆ ಅಲ್ಲ ತಟ್ಟೆ ತಟ್ಟೆಗೆ ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊಡ್ತಾರೆ. ಬಿಸಿ ಬಿಸಿ ಸುಡೋದನ್ನ ಹಾಕ್ಬಾರ್ದಂತೆ, ಅದಕ್ಕೆ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟವ್ರೆ. ಅದಾಡ್ಕೊಳ್ಳಿ ಈಗ ಇದು ಆರ್ಕೋಬೇಕು ಟೊಮಾಟೊ ಆರ್ಕೊಂಡ ಅಷ್ಟರಲ್ಲಿ ಈ ಸೊಪ್ಪನ್ನೆಲ್ಲ ಬಸಿತೀನಿ. ಸೊಪ್ಪು ಬೆಳೆ ಬೆಂದಿದಾರ ಅದು ಬಸ್ಕೋತಾರೆ. ಒಂದು ಪ್ಲೇಟ್ ಇಟ್ಕೊಂಡು ಬಸಿಬೋದು, ಇಲ್ಲ ಈ ತರ ಜಾಲರ ಇದ್ರೆ ಜಾಲರದಲ್ಲೂ ಬಸ್ಕೋಬಹುದು. ಬಿತ್ತು ಬಿತ್ತು ಇವತ್ತಂತ ಕೈಯಲ್ಲಿ ಏನಾಗಲ್ಲ, ಕೈಯಲ್ಲಿ ತೆಗ್ದು ಹಾಕ್ತಾರೆ. ಹಾಗೆ ನಾನು ಸ್ವಲ್ಪ ಬೇಳೆನು ಸಹ ರುಬ್ಬೋದಕ್ಕೆ ಬೇಳೆ ಸ್ವಲ್ಪ ಸೊಪ್ಪು ಬೇಳೆ ಸೊಪ್ಪೇನ್ ಬೇಡ ಬರೇ ಬೇಳೆ ಇದ್ರೆ ತಕ್ಕೊಂಡ್ರೆ ಸಾಕು. ರುಬ್ಬೋದಕ್ಕೆ ಒಂದ್ ಸ್ವಲ್ಪ ಬೇಳೆ ಬೇಳೆ ತಕ್ಕತ್ತವ್ರೆ, ಸ್ವಲ್ಪ ಸೊಪ್ಪ ಬಂದ್ರು ಪರವಾಗಿಲ್ಲ. ಬೇಳೆ ಇದ್ರೆ ಚೆನ್ನಾಗಿರೋ ಸಾಂಬಾರ್ ಟೇಸ್ಟ್ ಮಂದ ಬರುತ್ತೆ. ಅದಕ್ಕೆ ಸೊಪ್ಪ ಹಾಕಿದ್ರೆ ಜಾಸ್ತಿ ಸೊಪ್ಪ ಹಾಕ್ಬಿಟ್ರೆ ಒಗ್ರ ಇದೆಲ್ಲ ನೀಟಾಗಿ ಬಸ್ಕೊಳೋದಕ್ಕೆ ಬಿಟ್ಟವ್ರೆ. ಸೊಪ್ಪು ಪಲ್ಯ ಕಾ ಬೇಳೆ ಸೊಪ್ಪು ಎಲ್ಲ ಇಲ್ಲ ಐತೆ. ಇಲ್ಲಿ ತಿಳಿ ಕಟ್ಟೈತೆ ಸಾಂಬಾರ್ಗೆ ಅದು ಪಲ್ಯ. ಈಗ ಮಿಕ್ಸಿಗೆ ರುಬ್ಕೋಬೇಕಾ? ರುಬ್ಕೊಳೋದಕ್ಕೆ ಎರಡು ಭಾಗದಲ್ಲಿ ಸ್ವಲ್ಪ ಓಡೋಡಕ್ಕೆ ಬಂದೈತಲ್ಲ ಕಾಯಿ ಆ ಸೈಡ್ದು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ತೆಂಗಿನಕಾಯಿನ ಮಿಕ್ಸಿಗೆ ಹಾಕತ್ತಾರೆ. ಉರ್ದಿರೋಂಥ ಮೆಣಸಿನ್ಕಾಯಿ, ತೆಗ್ದಿಕ್ಕಿರೋ ಟೊಮೊಟೊ ಮತ್ತೆ ಬೇಳೆ, ಹಾಗೆ ಸ್ವಲ್ಪ ಹುಣ್ಸೆಣ್ಣನ ತೊಳೆದಿಟ್ಕೊಂಡಿದ್ದೆ. ಹುಣ್ಸೆಣ್ಣು ಹಾಕತ್ತೀನಿ. ಬಸ್ಸಾಂಬಾರ್ ಅಂದ್ರೆ ಹುಣ್ಸೆಣ್ಣು ಹಾಕುದ್ರೇನೆ, ಟೊಮೊಟೊ ಹಾಕಿದ್ರು ಹುಣ್ಸೆಣ್ಣು ಹಾಕಿದ್ರೆ ಅದೊಂದು ರುಚಿ, ಅದೊಂದು ರುಚಿ ಬರ್ತೈತೆ ಹೊಸ ಒಂಥರ. ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ. ಒಂದ್ ತೊಳೆ ಅಷ್ಟು ನೋಡ್ಕೊಂಡು ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತೀನಿ. ಮಿಕ್ಸಿ ಜಾರ್ಗೆ ಅದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ರುಬ್ಬೋದಕ್ಕೆ ನಾನು ನೀರ್ ಬದಲು ತಿಳಿ ಕಟ್ಟನೆ ಸೇರಿಸ್ಕೋತಾ ಇದ್ದೀನಿ. ನೀರ್ ಹಾಕೋತಿಲ್ಲ, ನೀರ್ ಬದಲು ಬೇಯಿಸಿರುವಂತ ತಿಳಿ ಕಟ್ಟನೆ ಹಾಕತ್ತಾರವರೆ. ಈಗ ಇದನ್ನ ರುಬ್ಕೋ ಬರೋಣ. ಮತ್ತೆ ಇವರು ಮಿಕ್ಸಿಲಿ ರುಬ್ಕೊಂಡವ್ರೆ.
ಇದನ್ನ ನುಣ್ಣಕ್ ಪೇಸ್ಟ್ ಐತಿನ, ನುಣ್ಣಕ್ ಪೇಸ್ಟ್ ರೀತಿ ರುಬ್ಕೊಂಡವ್ರೆ. ಇದನ್ನೆಲ್ಲ ಏನ್ ಮಾಡ್ತಾರೆ, ಈಗ ಬಟ್ಲುಗೆ ಸೇರಿಸ್ಕೋತೀನಿ. ಬಟ್ಲಿಗೆ ಸೇರಿಸ್ಕೋತಾರೆ ಇದನ್ನೆಲ್ಲ. ಅದಕ್ಕೆ ನೀರ್ ಬೇಕಂತೀಯ? ನೀರಲ್ಲ ಇದು. ಅದೇ ತಿಳಿಕಟ್ಟು, ತಿಳಿಕಟ್ಟು ಹೋಯ್ಕೊಂಡ್ರೆ. ಓಹೋ, ಈ ಥರ ಉಪಯೋಗ ಐಡಿಯಾಗಳು ಹೆಂಗಸರು ತಲೆಯಲ್ಲಿ ಏನೆಲ್ಲ ಇರ್ತವೆ. ಸಗಣಿ, ಜಡಿ ಮಣ್ಣು ಅಷ್ಟೊಂದು ಇರ್ತೈತ ಅಲ್ವಾ? ಇಷ್ಟೊಂದು ಇರ್ತೈತೆ ಸಗಣಿ, ಜಡಿ ಮಣ್ಣು ಎಲ್ಲ. ನನ್ನಗಲ್ಲ, ಅಳು ಜೋರಾಗೆ. ನಾನಳಲ್ಲ. ಕಣ್ಣೀರ ದಾರೆ ಇದೇಕೆ, ಇದೇಕೆ ನೋಡ್ಸು ಫಸ್ಟ್ ನೋಡಿ ಎಷ್ಟ್ ಚೆನ್ನಾಗಿ ಇದಾಗ್ತೈತೆ ನೋಡ್ರಿ. ನಾವ್ ಮಿಕ್ಸಿ ಜಾರ್ನ ನೀರ್ ಹಾಕಿ ಎಲ್ಲ ಇದನ್ನೆಲ್ಲ ಖಾರ ಎಲ್ಲ ಬಳ್ಕೊಳ್ಳೋ ಅಗತ್ಯ ಇಲ್ಲ. ಕಟ್ನೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಈ ತರ ಎಲ್ಲ ಐಡಿಯಾ ಮಾಡ್ತಾರ. ಪ್ರಶಸ್ತಿ ಕೊಡಿಸ್ಲೇಬೇಕು ನಿಂಗೆ ನಿಜವಾಗ್ಲು. ಇಷ್ಟೊಂದು ಬುದ್ಧಿವಂತಿಕೆ ಇದೆ, ನಿಜ ಪ್ರಶಸ್ತಿ ಕೊಡಿಸ್ಬೇಕು. ಅದು ಖಂಡಿತ ಒಂದು ಪ್ರಶಸ್ತಿ ಕೊಡಿಸ್ಲೇಬೇಕು ನಿಮ್ಗೆ. ಬೇಡ, ನಿನ್ ಕಿರೀಟ ಇಟ್ಕೊಂಡೆ ಸಾಕಾಗತ್ತೆ. ನಿನ್ ಪ್ರಶಸ್ತಿ ಇನ್ನೆಲ್ಲಿ ಇಟ್ಕೊಳ್ಳಿ ನಾನು. ನೀವು ಈ ತರ ಬುದ್ಧಿವಂತಿಕೆ ಉಪಯೋಗಿಸಿ. ಏನ್ ಗೊತ್ತಾ, ನೀರ್ ಹಾಕುದ್ರೆ ಸಾಂಬಾರ್ ಟೇಸ್ಟ್ ಹಾಳಾಗುತ್ತೆ. ಈಗ ಮಿಕ್ಸಿ ಜಾರ್ ಅಲ್ಲಿ ಖಾರ ಎಲ್ಲ ಇರುತ್ತೆ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸೇರಿಸಿದ್ರೆ ಸಾಂಬಾರ್ ಟೇಸ್ಟ್ ಹಾಳಾಗ್ತೈತೆ. ಅದಕ್ಕೆ ನಾನು ತಿಳಿಕಟ್ನೆ ಮತ್ತೆ ಕುಕ್ಕರ್ ಒಯ್ಕೊಂಡು ಮತ್ತೆ ಮಿಕ್ಸಿ ಜಾರ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದ್ರ ಖಾರನೆಲ್ಲ ನೀಟಾಗಿ ತೆಗೆದು ನೋಡ್ರಿ ಎಲ್ಲ ಸೇರ್ಸಿದೀನಿ ನೋಡ್ರಿ, ಖಾರನೇ ಇಲ್ಲ ಇವಾಗೆಲ್ಲ. ಎಲ್ಲ ತೊಳೆದಂಗ ಆಗ್ಬಿಟ್ಟಿದೆ ನೀಟಾಗೆ. ಹಂಗೆ ಎತ್ತಿಕ್ಕು, ಎಲ್ಲ ತೊಳೆದಂಗ ಆಯ್ತು. ಇನ್ನೊಂದ್ಸಲ ಸಾಂಬಾರ್ ಮಾಡೋಕೆ ತಗೊಂಡಿರ್ಬೇಕಾಗುತ್ತೆ. ನಾನು ಹೋಗ್ತಾ ಬರ್ತಾ ಕುತ್ಕೊಂಡು ಬೈತಾನೆ ಇರ್ತೀನಲ್ವಾ. ಈಗ ಇದನ್ನೆಲ್ಲ ಒಂದ್ಸಲ ಅದಕ್ಕೆ ಹೇಳಿದ್ದು, ತೊಳೆಯಕ್ ಟೈಮ್ ಇರಲ್ವಲ್ಲ, ಬರೀ ಬೈತಾ ಇರ್ತೀಯಲ್ಲ ಹೋಗ್ತಾ ಬರ್ತಾ. ಅದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ, ಚೆನ್ನಾಗಿ ಕುದಿಸ್ಕೋಬೇಕು. ಈ ಸಾಂಬಾರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಿಳಿಕಟ್ ಜೊತೆ ಕುದಿಸ್ಕೋಬೇಕು. ಈಗ ಇದನ್ನ ಕುದಿಯೋದಕ್ಕೆ ಇಡ್ತೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ. ಒಂದ್ಸಲ ಕುದ್ರೆ ಅದು ಇದನ್ನ ಖಾರ ರುಬ್ಬಿರ್ತಾರಲ್ಲ ಆ ಖಾರದ್ದು ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋದ್ರೆ ಖಾರದ್ದು ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸೊಪ್ಪಿದೆಯಲ್ವ, ಸೊಪ್ಪೆಲ್ಲ ಹಾಕೊಳ್ಳೋದಕ್ಕಿಟ್ಟಿದೆ. ಇದಕ್ಕೆ ಪಲ್ಯ ರೆಡಿ ಮಾಡ್ತಾ ಸೊಪ್ಪು ಹಾಕೊಂಡಿದೆ ಅಂತ. ನಾನು ಇದಕ್ಕೆ ಆವಾಗಲೇ ತೆಂಗಿನಕಾಯಿ ತುರಿ ತೆಗೆದಿಟ್ಟಿದ್ನಲ್ವ, ತೆಂಗಿನಕಾಯಿ ತುರಿನ ಸೇರಿಸ್ಕೋತೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕಲ್ಲ ಸೊಪ್ಪಿಗೆ. ಹಸಿಮೆಣಸಿಕಾಯಿ ಒಗ್ಗರಣೆ ಹಾಕಿದ್ರೆ ಹಸಿಮೆಣಸಿಕಾಯಿ ಹಾಕಿರ್ತಾರೆ, ಒಗ್ಗರಣೆ ಹಾಕಲ್ವಲ್ಲ, ಅದಕ್ಕೆ ಸ್ವಲ್ಪ ಖಾರ ಬೇಕು. ಒಗ್ಗರಣೆ ಹಾಕಿದ್ರೆ ಬಾಣಲಿನಲ್ಲಿ ಮಿಕ್ಸ್ ಮಾಡ್ತಾರೆ, ಒಗ್ಗರಣೆ ಹಾಕಿಲ್ವಲ್ಲ ಅದಕ್ಕೆ ನಾನು ತಟ್ಟೆಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಿಂಗೆ ಮಿಕ್ಸ್ ಮಾಡ್ಕೋತಾರೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಇಟ್ಟಿಟ್ಕೊಂಡ್ರೆ ಪಲ್ಯನು ರೆಡಿ. ಕಾಯಿ ತುರಿ ಖಾರ ಪುಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಈಗ ಸಪ್ರೇಟ್ ಒಂದು ಬಟ್ಲಿಗೆ ತೆಗೆದಿಟ್ಕೋತಾವ್ರೆ. ಈ ಕಡೆ ಸಾಂಬಾರ ಕುದಿಯಕ್ಕಿಟ್ಟವ್ರೆ, ಚೆನ್ನಾಗಿ ಕುದಿಬೇಕು. ಬಿಸಿ ಬಿಸಿ ಮುದ್ದೆ ಇಟ್ಬಿಡ್ರಿ ಬೇಗ ಮೇಡಮ್ ಅವರೇ. ಮುದ್ದೆ ಆಯ್ತಾ? ಇಲ್ಲ ಆಯ್ತು, ಇರ್ತೀನಿ ಅಂತ ಹೇಳಿದ್ರು ನೋಡ್ರಿ. ನಮ್ಮ ಶ್ರೀಮತಿ ಅವರು ನಮ್ಮ ದಾಣಿ ಮಗಳಿಗೋಸ್ಕರ ಒಂದು ಪುಟಾಣಿ ಮುದ್ದೆ ರೆಡಿ ಮಾಡಿಟ್ಟವ್ರೆ. ಅದಕ್ಕೆ ಇಲ್ಲಿ ಉಲ್ಟಿನ ಚಕ್ಕೆ ಅಂತಾರೆ, ಒತ್ತಿನ ಚಕ್ಕೆ ಅಂತಾರೆ. ತಟ್ಟೆ ಸಾರು ಸಾರಿ ಕಡೆ ಬರಬಾರ್ದಲ್ವ, ಸಾಂಬಾರು ಕಲಿಬಾರ್ದು ಅಂತ ಅದಕ್ಕದು. ಆಮೇಲೆ ನಮ್ಮ ಜಾಣೆ ಮಗಳಿಗೆ ಪಲ್ಯ ಅಂದರೆ ತುಂಬ ಇಷ್ಟ. ಪಲ್ಯ, ಸೊಪ್ಪು, ಕಾಳು ಈ ಥರ ಸಖತ್ ಇಷ್ಟ. ಊಟಕ್ಕಿಂತ ಜಾಸ್ತಿ ಅವಳು ಪಲ್ಯ ಸೊಪ್ಪು ಕಾಳೆ ತಿಂತಾಳೆ. ಇದೆಲ್ಲ ತಿಂದು ಖಾಲಿ ಮಾಡಿ ಆಮೇಲೆ ಬೇಕು ಅಂದರೆ ಹಾಕೋಣ. ಸಾಂಬಾರು ಹಾಕ್ಬಿಟ್ರೆ ಜಾಣೆ ಮಗಳೇ ಬರಮ್ಮ ಮಗಳೇ ಮುದ್ದು ಮಗಳೇ ಮಗಳೇ ಮುದ್ದು ಮಗಳೇ ಹೆಂಡ್ತಿ ಗುರಾಯಿಸ್ತಾವಳೆ. ಓ ಬಸ್ಸಾರು, ನಿಮ್ಮ ಫೇವ್ರೇಟ್ ಬಸ್ಸಾರು. ಓ ಬಸ್ಸಾರು, ಊಟ ಮಾಡಿಸ್ತೀನಿ, ಊಟ ಮಾಡಿಸ್ತೀನಿ ನಿನ್ನೆ ಬಿಡ. ಅವಳೆ ಮಾಡ್ತಾಳೆ, ಹುಷಾರಾಗಿದೆಯಲ್ಲಮ್ಮ ನೋಡು. ನೋಡ್ರಿ ನಮ್ಮ ಜಾಣೆ ಮಗಳಿಗೆ ಆ ಕಡೆ ತಿರ್ಗು, ಹುಷಾರಾಗಿದ್ದಾಳೆ. ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾಳೆ. ಒಂದು ವಾರದಿಂದ ಪಾಪ ಬೇಜಾರಾಗುತ್ತೆ, ಮನೇಲಿದ್ದು ಬೋರ್ ಆಗುತ್ತೆ ಬೋರ್ ಆಗುತ್ತೆ ಅಂತಿದ್ಲು. ಆದರೂ ಅವಳ ಜೊತೆ ನಾವು ಆಟ ಆಡ್ತಿದ್ವಿ, ಕೇರಂ ಮಾಡೋದು ಅಥವಾ ಡ್ರಾಯಿಂಗ್ ಮಾಡಿಸೋದು. ಡ್ರಾಯಿಂಗ್ ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಏನೋ ಮಾಡಿಸ್ತಾ ಇದ್ವಿ.
ಯಾರು ಮಾಡ್ತಿರೋಳು, ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೋಮ್ವರ್ಕ್ ಏನ್ ಕೊಟ್ರು ಏನ್ ಬರ್ಸಿದ್ರು ಎಲ್ಲ ಕೇಳಿ ವಾಟ್ಸಪ್ ಅಲ್ಲಿ ಕಳಿಸ್ಕೊಂಡು ಬರ್ಕೋತಾ ಇದ್ಲು ಪಾಪ. ಆದ್ರೂ ಅಲ್ಲಿ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಷ್ಟು ಇದು ಬರಲ್ಲ ಮನೇಲಿದ್ರೆ. ನಾಳೆಯಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಅದೇ ಒಂದು ಖುಷಿ. ಅಲ್ವಾ ಮಗಳೇ, ಖುಷಿ ಆಗ್ತಾಯ್ತಾ? ಹೆಂಗೋ ಹುಷಾರಾದ್ಲು ಬೇಗ, ಹುಷಾರಾದ್ಲಲ್ಲ ಅದೇ ಒಂದು ಖುಷಿ. ತುಂಬಾ ಜನ ಜಾಣೆ ಮಗಳು ಹುಷಾರಾಗ್ಲಿ ಅಂತ ಕಮೆಂಟ್ ಮಾಡಿದ್ರು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್, ನಿಮ್ಮೆಲ್ಲ ಆರೈಕೆನು ಸಹ ಅವಳಿಗೆ ತಲುಪಿದೆ. ಬೇಗ ಹುಷಾರಾಗಿದ್ದಾಳೆ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಮುದ್ದೆ ಮಾತ್ರ ಚೆನ್ನಾಗಿ ತಿಂತಾಳಪ್ಪ. ಕೆಲವರು ಮಕ್ಕಳು ಮುದ್ದೆ ತಿನ್ನಲ್ಲ, ಅವಳಿಗೆ ಒಂದ್ ತುತ್ ಹಂಗಲ್ಲ, ಒಂದ್ ತುತ್ ಮುದ್ದೆ ಒಂದ್ ತುತ್ ಪಪ್ಪು. ಅವಳ ಲೆಕ್ಕ ಪಪ್ಪುನೇ ತಿಂದೆ ಮತ್ತೆ ತಿನ್ಸಿದ್ರೆ ಇವಾಗ ಪಪ್ಪು ತಿನ್ಸಷ್ಟೆ, ಒಂದ್ ತುತ್ ಮುದ್ದೆ ಒಂದ್ ತುತ್ ಪಪ್ಪು ತಿನ್ಸ್ಬೇಕಷ್ಟೆ. ಒಂದು ತುತ್ತು ಮುದ್ದೆ ಒಂದ್ ತುತ್ತು ಪಪ್ಪು. ಏನ್ ಮಗಳೇ ಪಪ್ಪು ಆದ್ರೆ ಬೇಕಾದ್ರೆ ನಿಮ್ ಬರೀ ಪಪ್ಪುನೇ ತಿನ್ಸಿದ್ರೆ ಬರೀ ಪಪ್ಪುನೇ ತಿಂತಾಯ್ಬೇಕಿದೆ. ಸಾಂಬಾರ್ ಹೆಂಗಿದೆ? ಇಷ್ಟ ಆಯ್ತಾ? ಬಸ್ಸಾರ್ ಯಾವತ್ತು ಇಷ್ಟ ಆಗುತ್ತೆ? ಅಪ್ಪ ಮಗಳಿಬ್ರು ಒಂದೇ ಅಲ್ವಾ, ಅದಕ್ಕೆ ಅಪ್ಪ ಮಗಳಿಗೆ ಬಸ್ಸಾರ್ ಇಷ್ಟ ಅಲ್ವಾ ಮಗಳೇ? ಮಗಳೇ ಹೈ ಫೈ, ಹೈ ಫೈ. ಇದನ್ ಮಾತ್ರ ಬಿಟ್ಟಿರ ನೀನು ನಿಮ್ಮಪ್ಪ ಆಯ್ತಾ? ಸಾಂಬಾರ್ ಖಾರ ಆಗಿತ್ತಾ? ಇಲ್ವಾ? ನನ್ ಮಗಳಿಗೆ ಇಷ್ಟ ಬಸ್ಸಾರು ಅಂದ್ರೆ. ಕೆಲವರು ಮಕ್ಕಳು ತಿನ್ನೋದಿಲ್ಲ ಆ ಊಟ, ನನ್ನ ಮಗಳು ಊಟ ಮಾಡಿಸ್ಕೊಳಕ್ಕೆ ಯಾವತ್ತೂ ಹೇಳಿಸ್ಕೊಂಡಿಲ್ಲ. ನಾವೇನ್ ತಿಂತೀವ ಒಟ್ನಲ್ಲಿ, ನಾವೇನ್ ತಿಂತೀವ ಅದನ್ನೇ ತಿನ್ನೋದು ಅವಳು. ನಾವ್ ಮನೇಲಿ ಅದನ್ನೇ, ನಾವು ಅವಳಿಗೆ ಅದ ಸಪರೇಟ್ ಏನ್ ಮಾಡಲ್ಲ. ಊಟ ಮಾಡ್ಬೇಕಾದ್ರೆ ಕಾಟ ಕೊಡಲ್ಲ, ಆದ್ರೆ ಮಲಗ್ಬೇಕಾದ್ರೆ ಮಾತ್ರ ತುಂಬಾನೇ ಕಾಟ ಕೊಡ್ತಾಳೆ. ಕಾಲಕ್ಕೆ ಜಾಡ್ಸಿ ಜಾಡ್ಸಿ ಒದಿತಾ ಇರ್ತಾಳೆ, ಫುಟ್ಬಾಲ್ ಆಡ್ತಿರ್ತಾಳೆ, ಅವ್ರ ಅಮ್ಮನೊಂದು ಬಾಲ್ ತರ ಅಂದ್ಕೊಬಿಟ್ಟಾಳೆ, ಫುಟ್ಬಾಲ್ ಅಂದ್ಕೊಬಿಟ್ಟಾಳೆ. ನಿಜ ಇದು. ಬೆಳಗ್ಗೆ ಎಲ್ಲ ಅಪ್ಪನ ಮಗಳಾಗಿರ್ತಾಳೆ, ರಾತ್ರಿ ಮಾತ್ರ ಅಮ್ಮನ ಮಗಳು. ಅಮ್ಮನ ಮೇಲೆ ಕೂತ್ಕೋ, ಸುತ್ತ ಕೈ ಹಾಕಿ ಕಾಲ್ ಹಾಕಿ ಒದ್ದು ಒದ್ದು ಇಸ್ಕಿ ಇಪ್ಪೆಕಾಯಿ ಮಾಡಿ ಜಾಡ್ಸ್ ಒದ್ದು ಮಲ್ಕೋಬೇಕು. ಅವಲೇ ಅವಳು ನಿದ್ದೆ ಬರೋದು. ಸರಿ, ಈಗ ಊಟ ಮಾಡಿಸು ಜನ ಮಗಳಿಗೆ, ಟೈಮ್ ಆಯ್ತು ನನಗೂ ಹೊಟ್ಟೆ ಸಿದ್ದೆ. ನಾವು ಊಟ ಮಾಡೋಣ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ನಮ್ ಯೂಟ್ಯೂಬ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ. ಬಾಯ್ ಬಾಯ್, ಗುಡ್ ಬೈ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ, ಧನ್ಯವಾದ, ಬಾಯ್.